ನ್ಯಾರೋ ಡಬಲ್ ಫೋಲ್ಡ್ ಹೆಮ್ ಹೊಲಿಯುವುದು. ನ್ಯಾರೋ ಡಬಲ್ ಫೋಲ್ಡ್ ಹೆಮ್ಗೆ ಕೇವಲ 1/4 ಇಂಚ್ ಆಳದ ಹೆಮ್ ಬೇಕಾಗುತ್ತದೆ. ಈ ರೀತಿಯ ಹೆಮ್ ಮಾಡುವುದನ್ನು ಕಲಿಯುವುದರಿಂದ ಅದನ್ನು ಹಗುರ ಸೀರೆ, ಲೈಟ್ ವೈಟ್ ಸಾರಿ ಅಥವಾ ಶೀರ್ ಫ್ಯಾಬ್ರಿಕ್, ಫುಲ್ ಗಾರ್ಮೆಂಟ್ ಅಥವಾ ಸ್ಟ್ರಾಂಗ್ಲಿ ಕವರ್ಡ್ ಸ್ಕರ್ಟ್ ಎಜ್ಗಳ ಮೇಲೆ ಹೆಮ್ ಮಾಡಲು ಅನುಕೂಲವಾಗುತ್ತದೆ. ಈ ತರಗತಿಯ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಬಲ್ಲಿರಿ. ನ್ಯಾರೋ ಡಬಲ್ ಫೋಲ್ಡ್ ಹೆಮ್ ಹೊಲಿಯುವುದು. ಸ್ಯಾಂಪಲ್ ಬಟ್ಟೆಯ ಮೇಲೆ ನ್ಯಾರೋ ಡಬಲ್ ಫೋಲ್ಡ್ ಹೆಮ್ ಹೊಲಿಯಲು ಬೇಕಾಗುವ ಮೆಟೀರಿಯಲ್ಸ್ ಮತ್ತು ಟೂಲ್ಸ್ಗಳನ್ನು ಪರಿಚಯಿಸಿಕೊಳ್ಳೋಣ. ಅದಕ್ಕಾಗಿ ಬೇಕಾಗುವ ಪರಿಕರಣಗಳು: 1 ಕಾಟನ್ ಬಟ್ಟೆ, ಪ್ಯಾಟರ್ನ್ ಸ್ಕ್ವೇರ್, ಅಳತೆಯ ಟೇಪ್, ಟೇಲರ್ಸ್ ಚಾಕ್, ಶಿಯರ್ಸ್, 1 ಜೊತೆ ಸಣ್ಣ ಕತ್ತರಿಯ ಜೋಡಿ, ಬೇರೆ ದಾರ, ಅಯನ್ ಬಾಕ್ಸ್, ಹೊಲಿಗೆ ಯಂತ್ರ. ನಾವೀಗ ಬಟ್ಟೆಯ ಪೀಸ್ ಮೇಲೆ ನ್ಯಾರೋ ಡಬಲ್ ಫೋಲ್ಡ್ ಹೆಮ್ ಮಾಡುವುದನ್ನು ಗಮನಿಸೋಣ. ಹಂತ 1, ಬಟ್ಟೆಯ ಪೀಸಿನ ಮೇಲೆ ಅಳತೆ ಮಾಡುವುದು, ಮಾರ್ಕ್ ಮಾಡುವುದು ಮತ್ತು ಕಟ್ ಮಾಡುವುದು. 1 ಕಾಟನ್ ಬಟ್ಟೆಯ 1 ಲೇಯರ್ ಮೇಲೆ ಪ್ಯಾಟರ್ನ್ ಸ್ಕ್ವೇರ್, ಅಳತೆ ಟೇಪ್ ಮತ್ತು ಟೇಲರಿಂಗ್ ಚಾಕ್ನ ಸಹಾಯದಿಂದ 10x10 ಇಂಚುಗಳ ಸ್ಕ್ವೇರ್ ಅನ್ನು ಎಳೆಯಿರಿ. ಶಿಯರ್ಸ್ ಬಳಸಿ 10x10 ಇಂಚುಗಳ ಸ್ಕ್ವೇರ್ ಅನ್ನು ಬಟ್ಟೆಯ ಮೇಲೆ ಕಟ್ ಮಾಡಿ. ಹಂತ 2, ಕಟ್ ಎಡ್ಜ್ನಂತೆ 1x4 ಇಂಚು ಮಾರ್ಕ್ ಮಾಡಿ. ವಿರುದ್ಧ ಭಾಗದಲ್ಲಿ ಕಟ್ ಎಡ್ಜ್ನಂತೆ 1x4 ಇಂಚ್ ಲೈನ್ ಅನ್ನು ಬಟ್ಟೆಯ ಒಳಭಾಗದಲ್ಲಿ ಮಾರ್ಕ್ ಮಾಡಿ. ಕೊನೆಯಲ್ಲಿ ನಿಮ್ಮ ಒಟ್ಟು ಹೆಮ್ 1x8 ಇಂಚ್ ಅಗಲವಿರಲಿ. ಹಂತ 3, ಕಟ್ ಎಡ್ಜ್ ಅನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ಚಾಕ್ ಲೈನ್ಗೆ ಜೋಡಿಸಿ ಅದೇ ಕಟ್ ಎಡ್ಜ್ನ ಮೇಲೆ ಫೋಲ್ಡ್ ಅನ್ನು ಮಾಡಿ. ರಿವರ್ಸ್ ಸ್ಟಿಚ್ನೊಂದಿಗೆ ಪ್ರಾರಂಭಿಸಿ ಮುಂದಿನ ಫೋಲ್ಡ್ ಅನ್ನು ಹೊಲಿಯಿರಿ. ಸೀಮ್ ಓಪನ್ ತಡೆಯಲು ಕೊನೆಯಲ್ಲಿ ರಿವರ್ಸ್ ಸ್ಟಿಚ್ನೊಂದಿಗೆ ಕೊನೆಗೊಳಿಸಿ. ಹಂತ 4, ಮೆಟೀರಿಯಲ್ಸ್ ಅನ್ನು ಪುನಃ ಫೋಲ್ಡ್ ಮಾಡಿ ಅದನ್ನು ಹೊಲಿಯಿರಿ. ಮೆಟೀರಿಯಲ್ ಅನ್ನು 2ನೇ ಬಾರಿಗೆ ಫೋಲ್ಡ್ ಮಾಡಿ. ಕಟ್ ಎಡ್ಜ್ ಅನ್ನು ಲೇಯರ್ಗಳ ಮಧ್ಯದಲ್ಲಿ ಗೈಡ್ ಆಗಿ ತೆಗೆದುಕೊಳ್ಳಬಹುದು. ನೀವು ಫೋಲ್ಡ್ ಮಾಡಿದ ಮೆಟೀರಿಯಲ್ನ ಒಟ್ಟು ಮೊತ್ತವು ಮುಂಚೆ ಫೋಲ್ಡ್ ಮಾಡಿದ ಮೊತ್ತಕ್ಕೆ ಸಮವಾಗಿರಬೇಕು. ರಿವರ್ಸ್ ಸ್ಟಿಚ್ನೊಂದಿಗೆ ಪ್ರಾರಂಭಿಸಿ ಹಿಂದಿನ ಸ್ಟಿಚ್ಗಳ ಮೇಲೆ ಹೊಲಿಯಿರಿ. ಸೀಮ್ ಓಪನ್ ತಡೆಯಲು ರಿವರ್ಸ್ ಸ್ಟಿಚ್ನೊಂದಿಗೆ ಕೊನೆಗೊಳಿಸಿ. ಸಣ್ಣ ಕತ್ತರಿಗಳ ಸಹಾಯದಿಂದ ದಾರವನ್ನು ತಳ್ಳಿರಿ. ದಯವಿಟ್ಟು ಗಮನಿಸಿ, ನಾವು ಬೇರೆ ದಾರವನ್ನು ತೋರಿಸುವ ಉದ್ದೇಶದಿಂದ ಮಾತ್ರ ಬಳಸುತ್ತಿದ್ದೇವೆ, ಆದ್ದರಿಂದ ಅದು ಕಾಣಿಸುತ್ತದೆ. ಆದರೆ ನೀವು ಹೆಮ್ಮಿಂಗ್ ಮಾಡುವಾಗ ಸರಿಹೊಂದುವ ದಾರವನ್ನೇ ಬಳಸಿ. ಇದರೊಂದಿಗೆ ನಾವು ಈ ತರಗತಿಯ ಕೊನೆಗೆ ಬಂದಿದ್ದೇವೆ. ನಾವು ಏನು ಕಲಿತಿದ್ದೇವೆಂದು ನೆನಪಿಸಿಕೊಳ್ಳೋಣ. ನೀವೀಗ ನ್ಯಾರೋ ಡಬಲ್ ಫೋಲ್ಡೆಡ್ ಹೆಮ್ ಹೊಲಿಯುವುದು ಹೇಗೆಂದು ಕಲಿತಿರಿ. ಈಗ ಅದರ ಮೂಲ ಸ್ಟೆಪ್ಗಳನ್ನು ನೋಡೋಣ. ಹಂತ 1, ಸ್ಯಾಂಪಲ್ ಪೀಸನ್ನು ಅಳೆದು ಮಾರ್ಕ್ ಮಾಡಿ ಮತ್ತು ಕಟ್ ಮಾಡಿ. ಹಂತ 2, ಕಟ್ ಎಡ್ಜ್ನಂತೆ 1x4 ಇಂಚ್ ಮಾರ್ಕ್ ಮಾಡಿ. ಹಂತ 3, ಕಟ್ ಎಡ್ಜನ್ನು ಫೋಲ್ಡ್ ಮಾಡಿ ಹೊಲಿಯಿರಿ. ಹಂತ 4,
ಮೆಟೀರಿಯಲ್ ಅನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ. ನೀವೀಗ ನ್ಯಾರೋ ಡಬಲ್ ಫೋಲ್ಡ್ ಹೆಮ್ ಹೊಲಿಯುವುದು ಹೇಗೆ ಎಂಬುದನ್ನು ಕಲಿತಿರಿ. ನಮ್ಮ ಮುಂದಿನ ತರಗತಿಯಲ್ಲಿ ಬ್ಲೈಂಡ್ ಹೆಮ್ ಹೊಲಿಯುವುದು ಹೇಗೆ ಎಂಬುದನ್ನು ಕಲಿಯೋಣ.